ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಮೇಜಿಂಗ್ ಟಿವಿ. ಇವತ್ತು ನಾವು ಚೀನಾ ದೇಶದ 10 ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಮೇಜಿಂಗ್ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೇಟೆಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಷ್ಟ್ರಗಳಲ್ಲಿ ಚೀನಾ ದೇಶವು ಮುಂಚೂಣಿಯಲ್ಲಿದೆ. ಈ ರಾಷ್ಟ್ರವು 150 ಕೋಟಿಗಿಂತಲೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದ್ದು, ಸುಮಾರು 3 ಕೋಟಿಗೂ ಅಧಿಕ ನಿವಾಸಿಗಳು ಇಂದಿಗೂ ಐಷಾರಾಮಿ ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ವಿಶ್ವದಲ್ಲೇ ಅತಿ ಉದ್ದವಾದ ಅಣೆಕಟ್ಟು ಹೊಂದಿರುವ ರಾಷ್ಟ್ರ ಚೀನಾ. ಈ ಅಣೆಕಟ್ಟನ್ನು ತ್ರೀ ಝೂಸ್ ಡ್ಯಾಮ್ ಅಂತ ಕರೆಯುತ್ತಾರೆ. ಈ ಡ್ಯಾಮ್ 181 ಮೀಟರ್ ಎತ್ತರವಾಗಿದ್ದು ಜಗತ್ತಿನ ಅತಿ ಹೆಚ್ಚು ವಿದ್ಯುಚ್ಛಕ್ತಿ ಉತ್ಪಾದನಾ ಘಟಕವು ಕೂಡ ಆಗಿದೆ. ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಉದ್ದವಾದ ನದಿ ಯಾಂಗ್ಝಿ ನದಿ. ಇದು ಚೀನಾ ದೇಶದಲ್ಲಿದ್ದು ಸುಮಾರು 6,275 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತಿದೆ. ವಿಶ್ವದ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ, ಇದು ದುಬೈ ದೇಶದಲ್ಲಿದೆ. ಇದರ ನಂತರದ ಸ್ಥಾನವನ್ನು ಚೀನಾ ದೇಶದ ಶಾಂಘೈ ಟವರ್ ತನ್ನದಾಗಿಸಿಕೊಂಡಿದೆ. 128 ಅಂತಸ್ತುಗಳನ್ನು ಹೊಂದಿರುವ ಈ ಕಟ್ಟಡವು ಸುಮಾರು 632 ಮೀಟರ್ ಎತ್ತರವಾಗಿದೆ. ಈ ಟವರ್ ನಿರ್ಮಾಣಕ್ಕೆ ತಗುಲಿದ ವೆಚ್ಚ 1,600 ಕೋಟಿ ರೂಪಾಯಿಗಳು. ಟ್ರಾಫಿಕ್ ಜಾಮ್, ಇದನ್ನು ಎಲ್ಲರೂ ಕೂಡ ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸಿಯೇ ಇರುತ್ತೀರಾ. ಒಮ್ಮೆ ಚೀನಾ ದೇಶದಲ್ಲಿ ಬರೋಬ್ಬರಿ 12 ದಿನಗಳ ಕಾಲ ಟ್ರಾಫಿಕ್ ಜಾಮ್ ಆಗಿತ್ತಂತೆ. ಸುಮಾರು 60 ಕಿಲೋಮೀಟರ್ ಉದ್ದದ ಈ ಟ್ರಾಫಿಕ್ ಜಾಮನ್ನು ಪ್ರಪಂಚದ ಅತ್ಯಂತ ದೊಡ್ಡದಾದ ಟ್ರಾಫಿಕ್ ಜಾಮ್ ಎಂದು ಕರೆಯಲ್ಪಟ್ಟಿದೆ. ಚೀನಾದ ಗ್ರೇಟ್ ವಾಲ್, ವಿಶ್ವ ಪರಂಪರೆಯಲ್ಲಿ ಗುರುತಿಸಿಕೊಂಡ ಚೀನಾದ ಮಹಾಗೋಡೆಯು ಸುಮಾರು 5ನೇ ಶತಮಾನದಲ್ಲಿ ನಿರ್ಮಾಣಿಸಲಾಗಿತ್ತು. ಈ ಗೋಡೆಯು ಸುಮಾರು 8,850 ಕಿಲೋಮೀಟರ್ ಉದ್ದವಾಗಿದೆ. ಅತಿ ಹೆಚ್ಚು ಮಿಲಿಟರಿ ಪವರ್ ಹೊಂದಿರುವ ರಾಷ್ಟ್ರಗಳಲ್ಲಿ ಚೀನಾ ದೇಶವು ಕೂಡ ಒಂದು. ಈ ರಾಷ್ಟ್ರವು ಸುಮಾರು 2 ಮಿಲಿಯನ್ ಸೈನಿಕರನ್ನು ಒಳಗೊಂಡಿದೆ. ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಅಪಾರ್ಟ್ಮೆಂಟ್ಗಳನ್ನು ಹೊಂದಿರುವ ದೇಶ ಚೀನಾ. ಜಗತ್ತಿನಲ್ಲಿ ಉತ್ಪಾದಿಸಲಾಗುವ 60% ಸಿಮೆಂಟ್ ಈ ರಾಷ್ಟ್ರದಲ್ಲೇ ತಯಾರಿಸಲಾಗುತ್ತದೆ. ಅಲ್ಲದೆ ಆಟಿಕೆ ವಸ್ತುಗಳನ್ನು ಬೇರೆ ದೇಶಗಳಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ರಫ್ತು ಮಾಡಲಾಗುತ್ತದೆ. ಈ ರಾಷ್ಟ್ರದಲ್ಲಿ 2009ರಿಂದ ಫೇಸ್ಬುಕ್ ಮತ್ತು ಟ್ವಿಟರ್ ಬ್ಯಾನ್ ಮಾಡಲಾಗಿದೆ. ಉಪಯೋಗಕ್ಕಿಂತ ದುರುಪಯೋಗನೇ ಹೆಚ್ಚಿನ ಪ್ರಮಾಣದಲ್ಲಿ ಆಗುವ ಕಾರಣಕ್ಕೋಸ್ಕರ ಅಲ್ಲಿನ ಸರ್ಕಾರ ಈ ಕಾನೂನನ್ನು ಜಾರಿಗೊಳಿಸಿದೆ. ರೈಲ್ವೆ ನೆಟ್ವರ್ಕ್ ಸಿಸ್ಟಮ್ನಲ್ಲಿ ಈ ರಾಷ್ಟ್ರವು ಪ್ರಪಂಚದಲ್ಲೇ 2ನೇ ಸ್ಥಾನ ಪಡೆದುಕೊಂಡಿದೆ. ಇಲ್ಲಿನ ರೈಲ್ವೆ ಹಳಿಯು ಸುಮಾರು 100,000 ಕಿಲೋಮೀಟರ್ ಉದ್ದವಾಗಿದೆ. ಬೀಜಿಂಗ್ನಲ್ಲಿರುವ ರೈಲ್ವೆ ಹಳಿಯು ಪ್ರಪಂಚದ ಅತ್ಯಂತ ಉದ್ದವಾದ ಮತ್ತು ವೇಗವಾದ ರೈಲ್ವೆ ಲೇನ್ ಅನ್ನಿಸಿಕೊಂಡಿದೆ. ಇದು 2,300 ಕಿಲೋಮೀಟರ್ ಉದ್ದವಾಗಿದೆ. ಓಕೆ ಫ್ರೆಂಡ್ಸ್, ಇವಿಷ್ಟು ಚೀನಾ ದೇಶದ 10 ಇಂಟ್ರೆಸ್ಟಿಂಗ್ ಸಂಗತಿಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.